ನಮಸ್ಕಾರ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಕಾಡುಗೊಲ್ಲ ಸಮುದಾಯವನ್ನು ಪರ್ಯಾಯವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ಊರುಗೊಲ್ಲ ಹಾಗೂ ಕಾಡುಗೊಲ್ಲ ಎರಡು ಸಮುದಾಯಗಳು ಬೇರೆ ಬೇರೆಯಾಗಿರುತ್ತದೆ. ಹಾಗಾಗಿ ಕಾಡುಗೊಲ್ಲ ಸಮುದಾಯಕ್ಕೆ ಪ್ರತ್ಯೇಕವಾದ ನಿಗಮ ಮಂಡಳಿಯನ್ನು ಸ್ಥಾಪಿಸಬೇಕು ಎಂದು ಸಮುದಾಯದವರು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಡುಗೊಲ್ಲ ಸಮಿತಿ ಅಧ್ಯಕ್ಷ ನಾಗಣ್ಣ, ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಇವರ ಪತಿಯಾದ ಶ್ರೀನಿವಾಸ್ ರವರು ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇವರ ಮೂಲ ಬಿಜೆಪಿ ಪಕ್ಷವನ್ನು ತೊರೆದು ದಿನಾಂಕ 20/11/2023 ರಂದು ಕಾಂಗ್ರೆಸ್ ಸೇರುವುದಾಗಿ ಘೋಷಿಸಿರುವುದರಿಂದ ಕಾಡುಗೊಲ್ಲರ ಕಡು ವಿರೋಧಿಗಳಾದ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಇವರುಗಳಿಗೆ ತುಮಕೂರು ಲೋಕಸಭೆಗೆ ಟಿಕೆಟ್ ನೀಡುವುದಾಗಲಿ, ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಟಿಕೆಟ್ ನೀಡುವುದಾದರೆ ತುಮಕೂರು ಜಿಲ್ಲೆಯಲ್ಲಿರುವ 738 ಗೊಲ್ಲರ ಹಟ್ಟಿಗಳಲ್ಲಿರುವ ಎಲ್ಲ ಕಾಡುಗೊಲ್ಲರು ಸರಾಸಗಟಾಗಿ ವಿರೋಧಿಸುತ್ತಾರೆ ಎಂದರು. ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಗೊಲ್ಲ, ಗೌಳಿಗ, ಯಾದವ ಮುಂತಾದ ಜಾತಿಗಳನ್ನು ಸೇರಿಸಿ ನೀವು ಸಮಗ್ರ ಗೊಲ್ಲ ಅಭಿವೃದ್ಧಿ ನಿಗಮವನ್ನು ಮಾಡಿ, ಹಾಗಾಗಿ ಅಲ್ಲಿವರೆಗೂ ಕೂಡ ಇದು ಅನುದಾನವನ್ನು ಕೊಡಬೇಡಿ, ಇದು ರಿಜಿಸ್ಟ್ರೇಷನ್ ಮಾಡಬೇಡಿ, ಇದಕ್ಕೆ ಅಧ್ಯಕ್ಷರು ನೇಮಕ ಮಾಡಬೇಡಿ ಅಂತ ಇದೇ ಪೂರ್ಣಿಮಾ ಶ್ರೀನಿವಾಸ್ ನೇತೃತ್ವ ಕೊಡ್ತಾರೆ. ನಮ್ಮ ಪ್ರಶ್ನೆ, ನಾವು 198 ಜಾತಿ ಇದ್ದೀವಿ, ಕ್ಯಾಟಗರಿ 1 ಮತ್ತೆ 2A ಸೇರಿಸಿಕೊಂಡ್ರೆ 198 ಜಾತಿ ಇದ್ದಾರೆ. ನಾವೆಲ್ಲರೂ ಸಹೋದರ ಸಮುದಾಯಗಳೇ, ಸಮಾನ ದುಃಖಿಗಳೇ, ಅದರಲ್ಲಿ ನೋ ಡೌಟ್. ಆದರೆ ಅಭಿವೃದ್ಧಿ ನಿಗಮ ಮಾಡಿ ನಾವು ಕ್ಯಾಟಗರಿ 1 ಅಲ್ಲಿದ್ದೇವೆ. ನಮ್ಮ ಉಪ್ಪಾರ ಸಮುದಾಯ ಇದೆ, ಮತ್ತೆ ಮಡಿವಾಳ ಸಮುದಾಯ ಇದೆ, ಗ್ರಸ್ತ ಸಮುದಾಯ ಇದೆ, ನಾವೆಲ್ಲ ಒಂದೇ. ಅವ್ರಿಗೂ ಕೂಡ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಇದೆ. ಕ್ಯಾಟಗರಿ 1 ಅಲ್ಲಿ ಗ್ರಸ್ತರಿದ್ದಾರೆ ಅಂದ್ಬಿಟ್ಟು ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಹಾಕೋಕ್ಕಾಗುತ್ತಾ? ಅಲ್ಲ ಅಲ್ವಾ? ಹೌದಲ್ವಾ? ಅಂದ್ರೆ ಒಲ್ಲ, ಕಾಡುಗೊಲ್ಲ, ಯಾದವ, ಗೌಳಿ, ಕೃಷ್ಣ, ಅಟ್ಟಿಗೊಲ್ಲ, ಬೆಸ್ತ, ದಮಿದಾಸ ಅಂತ ಇರುವ ಲಿಸ್ಟ್ ಒಳಗಡೆ ಒಲ್ ಇದಾರೆ. ಒಲ್ರಿಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೂ ಟೆಕ್ನಿಕಲಿ ಹೆಂಗೆ ಕ್ಲೈಮ್ ಮಾಡಕ್ ಬರುತ್ತೆ ನೋಡಿ. ನಮ್ಮ ಸಮುದಾಯದಲ್ಲಿ ತಿಳುವಳಿಕೆ ಹೊಂದಿರೋರಿಲ್ಲ, ನಮ್ಮ ಸಮುದಾಯವನ್ನ ಪ್ರತಿನಿಧಿಸುವಂತ ರಾಜಕಾರಣಿಗಳು ಇಲ್ಲ ಅಂತೇಳಿ ಅವ್ರ ಆಯಕಟ್ಟಿನ ಜಾಗದಲ್ಲಿ ಅವ್ರು ಮಾತು ಕೇಳ್ತಾರೆ, ಮಾತು ಕೇಳೋರು ಇದ್ದಾರೆ ಅಂತೇಳಿ ಇದೇ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತಿಗೂ ಕೂಡ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಸ್ತಿತ್ವಕ್ಕೆ ಬಂದಿದೆ, ಅದನ್ನ ರಿಜಿಸ್ಟ್ರೇಷನ್ ಆಗಕ್ ಬಿಡ್ತಾ ಇಲ್ಲ ಸರ್, ಅನುಷ್ಠಾನ ಬಿಡ್ತಾ ಇಲ್ಲ. ಇವತ್ತು ಕೂಡ ಮಿನಿಸ್ಟರ್ ಹತ್ರ ಹೋಗಿ, ಮೊನ್ನೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಪತಿಯಾದಂತ ಡಿ ಟಿ ಶ್ರೀನಿವಾಸ್ ಅವರು ಮಿನಿಸ್ಟರ್ ಭೇಟಿ ಮಾಡಿ, ಒಲ್ಲ ಕಾಡುಗೊಲ್ಲ ಎರಡೂ ಒಂದೆಯಾ, ನೀವೇನು ಅದನ್ನ ಸಪರೇಟ್ ಮಾಡಬೇಡಿ, ಸಮಗ್ರ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿ ಅಂತ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಹೋಗಿ ಈಗಾಗಲೇ ಹೇಳಿದರೆ, ಮೊನ್ನೆ ಶಿವರಾಜ್ ತಂಗಡಿಗೆಯವರ ಹತ್ರ ಹೇಳಿ ಇದನ್ನು ಕೂಡ ಸ್ಟಾಪ್ ಮಾಡಿಸ್ತೀವಿ. ಪೂರ್ಣಿಮಾ ಮತ್ತು ಶ್ರೀನಿವಾಸ್ ಅವರಿಂದ ವೈಯಕ್ತಿಕವಾಗಿ ಅವನು ಲಾಭವನ್ನ ಪಡೆಯುವ ಸಲುವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾಡುಗೊಲ್ಲರನ್ನ ಧಿಕ್ಕರಿಸಿ ಆತ ಮತ್ತು ಅವರ ಸಹೋದರ ಕರಿಯಪ್ಪ ಏಳಬಲ್ಲಿ ಗುಬ್ಬಿ ಇವರು ಅಧಿಕಾರದ ಆಶೆಗೋಸ್ಕರವಾಗಿ ಕರ್ನಾಟಕ ರಾಜ್ಯದ ಕಾಡುಗೊಲ್ಲರನ್ನೆಲ್ಲ ಕಡೆಗಣಿಸಿ ಅವರ ಜೊತೆಗೆ ಹೋಗಿ ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ ಅಧ್ಯಕ್ಷರ ಸ್ಥಾನವನ್ನು ಕೂಡ ಅಲಂಕರಿಸಿ ಯಾವುದೇ ಕಾಡುಗೊಲ್ಲರಿಗೆ ಏನೇ ಒಂದು ಕಾರ್ಯವನ್ನು ಕೂಡ ಮಾಡಿದರೆ ಕಾಡುಗೊಲ್ಲ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮುಂಜೋರಾತಿಯಾಗಿದ್ದಾಗ ಆ ನಿಗಮವನ್ನ ಸರ್ಕಾರದಲ್ಲಿ ನೋಂದಣಿ ಕಾರ್ಯವನ್ನು ಕೂಡ ಮಾಡಿದರೆ 17 ಕೋಟಿ ರೂಪಾಯಿ ಅನುದಾನ ಇದ್ರೆ ಅದನ್ನು ಕೂಡ ಯಾವುದೇ ಒಬ್ಬ ಕಾಡುಗೊಲ್ಲರಿಗೆ ಹಂಚಿಕೆ ವಿತರಿಸಿದರೆ ಏಕಾಏಕಿ ಶಿಖಂಡಿಯಾಗಿ ಬಂದಿರತಕ್ಕಂಥ ಈ ಮಾರಪ್ಪ ಏಕಾಂಗಿಯಾಗಿ ಅವರಿಬ್ಬರ ಜೊತೆಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕುಳಿತಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರಿನ ಪ್ರಸಿದ್ಧ ಶ್ರೀ ಸತ್ಯಗಣಪತಿಗೆ ಮಹಾಲಯ ಅಮಾವಾಸ್ಯ ಅಂಗವಾಗಿ ನಗರಸಭೆ ಸಿಬ್ಬಂದಿಯಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶ್ರೀ ಸತ್ಯಗಣಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ತಿಮ್ಮಪ್ಪ ಭಟ್ಟರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ತಹಶೀಲ್ದಾರ್ ಪವನ್ ಕುಮಾರ್, ಪೌರಾಯುಕ್ತ ವಿಶ್ವೇಶ್ವರ ಭದರಗಡೆ ಸೇರಿದಂತೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಕೆ ಷಡಕ್ಷರಿ ಆಗಮಿಸಿ ವಿಶೇಷ ಪೂಜೆ ನೆರವೇರಿಸಿದರು.
ಶಿರಾನಗರದ ನಮೋ ಬ್ರಿಗೇಡ್ ಸಂಚಾಲಕ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಜನಗಣಮನ ಬೈಕ್ ರ್ಯಾಲಿಯನ್ನು ಆಯೋಜಿಸಿದರು. ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡಬೇಕು ಎನ್ನುವ ಉದ್ದೇಶದಿಂದ ನಮೋ ಬ್ರಿಗೇಡ್ನಿಂದ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದು ವಿವಿಧ ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಯುವಕರು ಬೈಕ್ ಏರಿ ನರೇಂದ್ರ ಮೋದಿ ಪರ ಹಾಗೂ ಕೇಂದ್ರ ಸರ್ಕಾರದ ಪರ ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕೊರಟಗೆರೆಯಲ್ಲಿ ಜಯಮಂಗಲಿ ನದಿಯ ಒಡಲಿಗೆ ಕನ್ನ ಹಾಕಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ತೊಡಗಿದ್ದ ಅಡ್ಡೆಯ ಮೇಲೆ ಕೊರಟಗೆರೆ ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ನೇತೃತ್ವದ ತಂಡ ದಾಳಿ ನಡೆಸಿ ಟ್ರ್ಯಾಕ್ಟರ್ ಮತ್ತು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿರುವ ಘಟನೆ ಶುಕ್ರವಾರ ತಡರಾತ್ರಿ ಬೆಳಕಿಗೆ ಬಂದಿದೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರಗಾನಹಳ್ಳಿ ಮತ್ತು ಕೆಜಿ ಬೇವಿನಹಳ್ಳಿ ಮೂಲಕ ಹರಿಯುವ ಜಯಮಂಗಲಿ ನದಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಮರಳು ಅಡ್ಡೆಯ ಮೇಲೆ ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ನೇತೃತ್ವದ ತಂಡ ತಡರಾತ್ರಿ ಮಿಂಚಿನ ದಾಳಿ ನಡೆಸಿದ್ದಾರೆ. ಜಯಮಂಗಲಿ ನದಿಯ ಮರಳನ್ನು ರಾತ್ರೋರಾತ್ರಿ ಮುರಗಾನಹಳ್ಳಿ ಮತ್ತು ಕೆಜಿ ಬೇವಿನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಟ್ರ್ಯಾಕ್ಟರ್ ಮೂಲಕ ಸಾಗಾಣಿಕೆ ಮಾಡುತ್ತಾರೆ. ಸಾಗಾಣಿಕೆ ಮಾಡಿದ ಮರಳನ್ನು ತಡರಾತ್ರಿ 2-4 ಗಂಟೆಯಲ್ಲಿ ಲಾರಿಗೆ ತುಂಬಿ ಕೋಳಾಲ ಮಾರ್ಗವಾಗಿ ಬೆಂಗಳೂರಿಗೆ ಸಾಗಿಸಲಾಗ್ತಿದೆ. ಅಧಿಕಾರಿ ವರ್ಗ ಕೇಂದ್ರ ಸ್ಥಾನದಲ್ಲಿ ಇರದಿರುವ ಪರಿಣಾಮ ಮರಳು ಮಾಫಿಯಾಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಏನು ಬೇಡ, ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ವಾಪಸ್ ಹೋಗಲಿ. ಒಂದೊಂದಿಗೆ ವಾಪಸ್ ಹೋಗ್ತಾರೆ. ಮೊರಗಾನಹಳ್ಳಿ ಸಮೀಪವೇ ಹರಿಯುವ ಜಯಮಂಗಲಿ ನದಿಯ ದೊಡ್ಡ ಹಳ್ಳದಲ್ಲಿ ಕೊರಟಗೆರೆ ತಹಸೀಲ್ದಾರ್ ಕಳೆದ 30 ದಿನದಿಂದ 2 ಬಾರಿ ದಾಳಿ ನಡೆಸಿ ಟ್ರ್ಯಾಕ್ಟರ್ ಮತ್ತು ಸಲಕರಣೆಗಳನ್ನು ವಶಕ್ಕೆ ಪಡೆದು ಕೋಳಾಲ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಜಯಮಂಗಲಿ ಹಾಗೂ ಸುವರ್ಣಮುಖಿ ನದಿಪಾತ್ರದ ಮರಳು ರಕ್ಷಣೆ ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳ ಪ್ರಮುಖ ಕರ್ತವ್ಯ. ಕೋಳಾಲ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಕಂದಾಯ ಅಧಿಕಾರಿಗಳ ತಂಡ ಅಕ್ರಮ ಮರಳು ಸಾಗಾಣಿಕೆ ಮೇಲೆ ನಿಗಾ ಇಡಬೇಕಿದೆ. ಇಲ್ಲವಾದರೆ ಸರ್ಕಾರಕ್ಕೆ ಅಕ್ರಮ ಮರಳು ಸಾಗಾಣಿಕೆಯ ಬಗ್ಗೆ ಪತ್ರ ಬರೆಯುತ್ತೇನೆ ಎಂದು ಕೊರಟಗೆರೆ ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮತ್ತು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರ ನೇತೃತ್ವದಲ್ಲಿ ನಡೆದ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರಿಂದ ದೂರುಗಳ ಮಹಾಪೂರವೇ ಹರಿದು ಬಂದಿತ್ತು. ಸರ್ಕಾರದ ಮಾರ್ಗದರ್ಶನದಂತೆ ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮತ್ತು ಜಿಲ್ಲಾ ಮಟ್ಟದ ಪ್ರಮುಖ ಅಧಿಕಾರಿಗಳ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಗಣೇಶ್ ಪ್ರಸಾದ್ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ದೂರುಗಳ ಸುರಿಮಳೆ ಹರಿದು ಬಂತು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಸರ್ ಹೇಳ್ತದೆ ಪಿ ಡಿ ಓ
ಆಗಲ್ಲ ಬಿಡಿ ಇದು ಈ ಆರ್ಡರ್ ಮಂಜಲ್ಲಿ ದಾಖಲೆ ಪರಿಶೀಲಿಸಿ ಒಂದು ತಿಂಗಳೊಳಗೆ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಆರ್ಡರ್ ಏನಂತ ನೋಟಿಸಿದಾರು ಆ ದಾರಿಯನ್ನ ಬಿಡ್ತಾ ಇಲ್ಲ ಈಗಾಗಲೇ ಹಿಂದೆ ಇದ್ದಂತ ತಹಸೀಲ್ದಾರ್ ಒಂದ್ಸಾರಿ ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿ ಬಂದಿದಾಗ ಅಲ್ಲಿ ಮಹಿಳೆಯರು ಮತ್ತೆ ಯೋಜನೆ ಮಾಡಿ ಅವರು ತಿರುಗಾಡಿಕೆ ದಾರಿ ಬಿಡ್ತಾ ಇಲ್ಲ ಈಗಾಗಲೇ ಹಿಂದೆ ಇದ್ದ ಮತ್ತೆ ಅದಕ್ಕೆ ಸೆಕ್ಯೂರಿಟಿ ತಂಡ ನೀವು ಬಂದು ಅಂತ ಮಹಿಳೆಯರು ಬಂದಿದಾಗಲೂ ಬರಕ್ ಆಗಲಿಲ್ಲ ಏನೋ ಸ್ಪೋರ್ಟ್ಸ್ ಇಲ್ಲ ಅದನ್ನ ಗುಬ್ಬಿ ತಾಲೂಕಿನ ಹಲವು ದೇವಾಲಯಗಳಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಮುಂಜಾನೆಯಿಂದಲೇ ನಡೆಯುತ್ತಿದೆ. ಗುಬ್ಬಿ ಪಟ್ಟಣದ ಐತಿಹಾಸಿಕ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರಿಗೆ ಗುಲಾಬಿ ಹೂವಿನ ಮೂಲಕ ವಿಶೇಷ ಅಲಂಕಾರವನ್ನು ಮಾಡಲಾಗಿದ್ದು ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ಇನ್ನು ಕಸಬಾ ಹೋಬಳಿ ಐತಿಹಾಸಿಕ ಮಣ್ಣಮ್ಮ ದೇವಿಯವರಿಗೆ ಅಮಾವಾಸ್ಯೆಯ ಪ್ರಯುಕ್ತ ಗಜಕೇಸರಿಯ ಮೇಲೆ ಮಣ್ಣಮ್ಮ ದೇವಿ ಅವರನ್ನು ಕೂರಿಸಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದ್ದು ಸಾವಿರಾರು ಭಕ್ತರು ದೇವಿಯ ದರ್ಶನವನ್ನು ಪಡೆಯಿದರು. ದೈವಿರಲಮ್ಮ ಮಕ್ಕಳ ಮೇಲೆ ಇಷ್ಟವಿರಲಮ್ಮ ಮಕ್ಕಳ ಮೇಲೆ ಪ್ರೀತಿ ಇರಲಮ್ಮ ಸಂಪತ್ತು ಅನಂದವತ್ತು ವೀರಭದ್ರ ಸ್ವಾಮಿ ವಿಭೂತಿ ದರ್ಶನ ನಾರಾಯಣ ಸ್ವಾಮಿ ನಮ್ಮ ಸೇವೆ ಮಾಡುವುದು ಚನ್ನಬಸಪ್ಪನವರು ಸಮಗದ್ದಿ ಉಡೋದು ಸೋಮಶೇಖರ ಚಿತ್ರಶೇಖರ ವಜ್ರಮುಖರು ಏಳಾಳು ದಾಮನ ಅಳುವ ಕಾಲದಲ್ಲಿ ಮಣ್ಣೇ ಕೆರೆಯಿಂದ ಬಂಡೆಯಲ್ಲಿ ಆಯ್ತು ವಾರದ. ಗುಬ್ಬಿ ತಾಲೂಕು ಆಡಳಿತ ಸೌಧದ ಕಂದಾಯ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ತಹಶೀಲ್ದಾರ್ ಆರತಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಆರಂಭದಲ್ಲಿ ತಹಶೀಲ್ದಾರ್ ಆರತಿ ಕಳೆದ ವರ್ಷ ನಡವಳಿಯನ್ನು ಸಭೆಗೆ ಓದಿ ಬಳಿಕ ಕೆಲವು ನಿರ್ಣಯಗಳನ್ನು ಬದಲಾವಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೆ ಸರ್ವರು ಸಹಕರಿಸುವಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಮನವಿ ಮಾಡಲಾಯಿತು. ಅಕ್ಟೋಬರ್ 28ರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸ್ಥಳ ನಿಗದಿ ಮಾಡುವ ಬಗ್ಗೆ ಚರ್ಚಿಸಲಾಯಿತು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲು ಸಮಿತಿಯನ್ನು ರಚಿಸಿದ್ದು ಸಮಿತಿಯ ನಿರ್ಧಾರವೇ ಅಂತಿಮ. ಹಾಗಾಗಿ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಮಹನೀಯರು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸಮಾರಂಭದ ವೇದಿಕೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಿರ್ಮಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಮಾರಂಭಕ್ಕೆ ಕಳೆದ ವರ್ಷ ಏನ್ ಮಾಡಿದ್ವಿ ನಾವು ಪ್ರೊಸೀಡಿಂಗ್ಸ್ ನೊಂದಿಗೆ ಶುರು ಮಾಡಿದ್ರೆ ಇಲ್ಲ ಜನರಲ್ ಆಗಿ ನಮ್ಗೆ ಏನಾದರೂ ಹೇಳೋದಿದ್ರೆ ಸತ್ಯ ಏನಾದರೂ ಹೇಳೋದಿದ್ರೆ ಹೇಳಿದ್ರೆ ಬರ್ಬೋದು ಇಲ್ವಾ ನಮ್ಗೆ ಇಷ್ಟ. ಅಲ್ಲಲ್ಲ ಮೇಡಮ್ ಇಲ್ಲಿ ಏನಾಗಿದೆ ಅಂದ್ರೆ ತಾಲೂಕ್ ಪಂಚಾಯತ್ ಇವೋ ಹೆಸರಲ್ಲಿ ಇದೆ ಅಂತ ಆಚರಣೆ ಬಗ್ಗೆ ಕಳೆದ ವರ್ಷ ಏನ್ ಮಾಡಿದ್ವಿ ನಾವು ಪ್ರೊಸೀಡಿಂಗ್ಸ್ ನೊಂದಿಗೆ ಶುರು ಮಾಡಿದ್ರೆ ಇಲ್ಲ ಜನರಲ್ ಆಗಿ ನಮ್ಗೆ ಏನಾದರೂ ಹೇಳೋದಿದ್ರೆ ಸತ್ಯ ಏನಾದರೂ ಹೇಳೋದಿದ್ರೆ ಹೇಳಿದ್ರೆ ಅದಕ್ಕೆ ಮುಂಚೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಮ್ಗೆಲ್ಲರಿಗೂ ಖುಷಿ ನಿಮ್ಗಿಂತ. ಗೃಹ ರಕ್ಷಕರಾದರೆ ಒಪ್ಕೊಂಡು ಬೇರೆ ಜಾಗ ನಿಮ್ಗೆ ಅವರು ಕೊಟ್ಟೆ ಮಾಡಿದ್ರೆ ನಮ್ಗೆ ಸಂಶಯ ಬೇಕಾದ್ರೆ ಬೇರೆ ಎಲ್ಲರ ವಾಲ್ಮೀಕಿ ಸಮುದಾಯ ಭವನ ಸಾರ್ವಜನಿಕವಾಗಿರುವಂತ ಆರ್ಟಿಒ ತನಿಖಾ ಠಾಣೆಗೆ ಒಂಟಿ ಸಲಗವೊಂದು ದಾಳಿ ನಡೆಸಲು ಯತ್ನಿಸಿದ ಘಟನೆ ತಮಿಳುನಾಡಿನ ಬಳ್ಳಾರಿ ಗೇಟ್ ಬಳಿ ನಡೆದಿದ್ದು ಸಲಗ ದಾಳಿ ನಡೆಸಲು ಬರುತ್ತಿರುವುದನ್ನು ಅರಿತ ಸಿಬ್ಬಂದಿ ಜೋರಾಗಿ ಕೂಗಿದ ಪರಿಣಾಮ ಸಲಗ ಮುಂದೆ ಸಾಗಿದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಂತಿರುವ ಬಳ್ಳಾರಿಯಲ್ಲಿ ನಿನ್ನೆ ತಡರಾತ್ರಿ ಕಾಡಿನೊಳಗಿಂದ ರಸ್ತೆಗೆ ಬಂದಿದ್ದ ಒಂಟಿ ಸಲಗ ಏಕಾಏಕಿ ಆರ್ಟಿಒ ಕಚೇರಿ ಮೇಲೆ ದಾಳಿ ನಡೆಸಲು ಮುಂದಾಗಿದ್ದು ಈ ವೇಳೆ ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ಜೋರಾಗಿ ಕೂಗಿಕೊಂಡಿದ್ದಾರೆ. ಇದರಿಂದ ಗಾಬರಿಯಾದ ಸಲಗ ದಾಳಿ ನಡೆಸದೆ ಮುಂದೆ ಸಾಗಿದೆ. ಆನೆಯ ರಂಪಾಟ ದೃಶ್ಯವನ್ನು ಆಲಿಸಿದ್ದ ಸಾರ್ವಜನಿಕರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಆಮಿಷ
ಪಾಂಚಲ್ಲ ವಿನಾಯಕ ವಿನಾಯಕ ಪೋ ವಿನಾಯಕ ಪೋ ಅದೇ ಉಳ್ಳಿಂದ್ರೆ ಏನೇ ತಲ್ಲಿ ಬಿಟ್ಟು ಬರ್ಬೇಕು ஆமிசரணம் ஆமிசரணம் விநாயகா விநாயகா போ விநாயகா போ அதே உள்ள போறா எனக்கு தள்ளி விட்டு போயிருக்க ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು ಶೀಘ್ರವೇ ನೇಮಕಾತಿ ಆದೇಶ ಹೊರಡಿಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಗುಡ್ ನ್ಯೂಸ್ ಏನು ಅಂತಾರ ಈ ಸ್ಟೋರಿ ನೋಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ 2021 ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಒತ್ತಾಯಿಸಿ ಜುಲೈ 7 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಪ್ರತಿಭಟನೆ ನಡೆಸಿದ್ದರು. ಇದಕ್ಕೆ ವಿವಿಧ ರಾಜಕೀಯ ಮುಖಂಡರು ಸಾಥ್ ನೀಡಿ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ದಯವಿಟ್ಟು ನಮಗೆ ಅವಕಾಶ ಕೊಡಿ, ಆದಷ್ಟು ತ್ವರಿತವಾಗಿ ನಾವು, ಯಾಕಂದರೆ ನಿರ್ದಿಷ್ಟವಾಗಿ ಸಮಯ ನಾನು ಕೋರ್ಟಲ್ಲಿ ಇರೋದ್ರಿಂದ, ಯಾಕಂದರೆ ನಮ್ಮ ಕೈಯಲ್ಲಿರೋದಿಲ್ಲ ಮುಂದಿನ ತಾರೀಕು ಯಾವಾಗ ಕೊಡ್ತಾರೆ, ಮುಂದಿನ ವಿಚಾರಣೆ ಯಾವಾಗ ಕೊಡ್ತಾರೆ, ಇವಾಗೂ ನಮ್ಮ ಕೈಯಲ್ಲಿರೋದಿಲ್ಲ. ಅದರಿಂದ ಖಂಡಿತ 2 ಕಾದಿದ್ದೀರಾ, ನಮಗೆ ಕೆಲವು ದಿನಗಳು, ನಾನು ಅದು ದಿನಗಳು ಅಂತ ಹೇಳಿದ್ರೆ ಮತ್ತೇನಾದರೂ ಹೇಳಿದ್ರೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಅದರಿಂದ ಕೆಲವು ದಿನಗಳ ಅಂದರೆ ಅವಕಾಶ ಕೊಡಿ, ತಮ್ಮ ನ್ಯಾಯಸಮ್ಮತವಾದಂಥ ಹೋರಾಟಕ್ಕೆ, ಹೋರಾಟದ ಬಗ್ಗೆ ನಮಗೆ ಭಾಳಷ್ಟು ಕಾಳಜಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ತಾವೆಲ್ಲರೂ ದೂರದಿಂದ ಬಂದಿದ್ದೀರಾ, ಮಕ್ಕಳನ್ನು ಜೊತೆ ಕರ್ಕೊಂಡು ಬಂದಿದ್ದೀರಾ, ಭಾಳ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ಇಲ್ಲಿ ಬಂದು ತಮ್ಮ ಸಮಯವನ್ನು ಕಳ್ಕೊಂಡು ತಮ್ಮ ಬೇಡಿಕೆಗಳನ್ನು ನನ್ನ ಮುಂದೆ ಇಡೋಕ್ಕೆ ಬಂದಿದ್ದೀರಾ, ಸರ್ಕಾರದ ಗಮನ ಸೆಳೆಯಕ್ಕೆ ಬಂದಿದ್ದೀರಾ, ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ. 1242 ಹುದ್ದೆಗಳಿಗೆ 2022 ಮಾರ್ಚ್ 12-16 ಬೆಂಗಳೂರು ಸೇರಿ ರಾಜ್ಯದ ವಿವಿಧ 7 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಿತ್ತು. May 10 ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿತ್ತು. ಭೂಗೋಳಶಾಸ್ತ್ರ ವಿಷಯದಲ್ಲಿ ಸೌಮ್ಯ ಎಂಬ ಅಭ್ಯರ್ಥಿಯು ಕೆಲವು ಪ್ರಶ್ನೆಗಳನ್ನು ಸೋರಿಕೆ ಮಾಡಿದ್ದಾರೆ ಎಂದು ಆರೋಪಿಸಿ ರಾಮಕೃಷ್ಣ ಎಂಬುವವರು ಪ್ರಾಧಿಕಾರಕ್ಕೆ ದೂರು ನೀಡಿದ್ದರು. ಪ್ರಾಧಿಕಾರವು ಎಲ್ಲಾ ಹಂತದಲ್ಲೂ ವಿಚಾರಣೆ ನಡೆಸಿ ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಲಾಗಿತ್ತು. ಸೌಮ್ಯ ಪ್ರಕರಣ ಹೊರತುಪಡಿಸಿ ಬೇರೆಲ್ಲೂ ಅಕ್ರಮ ನಡೆದಿಲ್ಲ ಎಂದು ಕೆಇಎ ತಿಳಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡು 3 ಪೂರೈಸಿದ್ದು, ಆಯ್ಕೆ ಪ್ರಕ್ರಿಯೆಯಲ್ಲಿನ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರಕ್ಕೆ ಸಲ್ಲಿಸಿದೆ. ನೇಮಕಾತಿಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿವೆ. ಬೇರೆ ಯಾವ ಪ್ರಕರಣಗಳು ಬಾಕಿ ಉಳಿದಿಲ್ಲ. ಹಾಗಾಗಿ ನಿಯಮಾನುಸಾರ ನೇಮಕಾತಿ ಆದೇಶ ಹೊರಡಿಸುವಂತೆ ಸಲಹೆ ನೀಡಿದ್ದಾರೆ. ಬಂಡೀಪುರ ಈಗ ಚಿರತೆಗಳ ಆವಾಸ ಸ್ಥಾನವಾಗಿದ್ದು, ಒಂದಲ್ಲ ಎರಡಲ್ಲ ಒಟ್ಟಾಟಿಗೆ 4-5 ಪ್ರಾಣಿಗಳ ದರ್ಶನ ಕೊಡುತ್ತಿದ್ದು ಪ್ರಾಣಿ ಪ್ರಿಯರು ರೋಮಾಂಚನಗೊಳ್ಳುತ್ತಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ವಿಡಿಯೋ ತುಣುಕೊಂದನ್ನು ಎಕ್ಸ್ನಲ್ಲಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಬಂಡೀಪುರದಲ್ಲಿ ಒಟ್ಟಿಗೆ 5 ಚಿರತೆಗಳ ಫೋಟೋಗೆ ಪೋಸ್ ಕೊಟ್ಟಿರುವ ಅಪರೂಪದ ದೃಶ್ಯವನ್ನು ಶೇರ್ ಮಾಡಿದೆ. ಶುಕ್ರವಾರ ರಾತ್ರಿ ಗುಂಡ್ಲುಪೇಟೆಯಿಂದ ಊಟಿಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದಾದ ನಂತರ ಒಂದರಂತೆ 5 ಹುಲಿಗಳು ರಸ್ತೆ ದಾಟುವ ದೃಶ್ಯ ಸೆರೆಯಾಗುವ ಮೂಲಕ ಬಂಡೀಪುರ ಹುಲಿ ಚಿರತೆಗಳ ಬೀಡಾಗಿದೆ ಎನ್ನಬಹುದಾಗಿದೆ. ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಈ ವ್ಯಾಘ್ರ ದೃಶ್ಯವನ್ನು ಸೆರೆ ಹಿಡಿದಿದ್ದು ಈಗ ಎಲ್ಲೆಡೆ ವೈರಲ್ ಆಗಿದೆ.
ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.